ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ರೆಲ್ಲ, ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಮಂಗಳವಾರ ಗಂಟೆ 8 ಆಗಿದೆ, ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತೋರಿಸೋಣ ಅಂತೇಳ್ಬಿಟ್ಟು ಸಿಂಪಲಾಗಿ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಅಕ್ಕಿ ರೊಟ್ಟಿಗೆ ನಾನು ಇವತ್ತು ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಹೀರೆಕಾಯಿನ ಸಣ್ಣದಾಗಿ ಆಲ್ರೆಡಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ, ಸೊ ಪಲ್ಯ ಮಾಡ್ಬೇಕಂಗೆ. ಹಾಗೆ ಹಾಲು ಮತ್ತು ಮೊಸರು ಎರಡನ್ನೂ ತೊಗೊಂಬಂದಿದ್ದೀನಿ. ಪಲ್ಯಕ್ಕೆ ಬೇಕಾದಂತಹ ಈರುಳ್ಳಿ, ಟೊಮೆಟೊ ಎರಡು ಮಾತ್ರ ಹೆಚ್ಚಿಟ್ಕೊಂಡಿದ್ದೀನಿ. ಇನ್ನೂ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಹಾಗೆ ರೊಟ್ಟಿಗೆ ಅನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಇದು ರಾತ್ರಿ ಮಾಡಿದಂಥ ಅನ್ನ ಇತ್ತು, ಅದನ್ನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸೊ ಅನ್ನ ವೇಸ್ಟ್ ಆಗಬಾರ್ದಲ್ವ, ಹಾಗಾಗಿ ಅದಕ್ಕೆ ನಾವು ರೊಟ್ಟಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಅನ್ನನ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋ ಥರ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ಸಾಂಬಾರ್ ಅವರೆಕಾಳು ಆಲೂಗೆಡ್ಡೆ ಬೀನ್ಸ್ ಎಲ್ಲ ಹಾಕ್ಬಿಟ್ಟು ರಾತ್ರಿ ಸಾಂಬಾರ್ ಮಾಡಿದೆ. ಅದೇ ಸಾಂಬಾರ್ ಇದೆ, ಮಧ್ಯಾಹ್ನಕ್ಕಾಗತ್ತೆ. ಈಗ ನಂಗೆ ಇಷ್ಟು ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ ಮಾಡ್ಕೊಬಿಡ್ತೀನಿ. ನಾನು ತನು ಇಬ್ಬರೇ, ಮಧ್ಯಾಹ್ನ ಮೇಲೆ ಅಮ್ಮ ಬರ್ಬೋದು. ನನ್ನ ಹಸ್ಬೆಂಡ್ ಮತ್ತೆ ಬೆಂಗಳೂರು ಹೋದ್ರು, ಅವರು ನಿನ್ನೆ ಬೆಳಗ್ಗೆನೇ ಹೋದ್ರು. ನಮ್ಮ ಅತ್ತೆನೂ ಇಲ್ಲ, ನಮ್ಮ ಅತ್ತೆ ಊರಿಗೆ ಹೋಗಿದ್ದಾರೆ. ಅವರು ಅವರ ಮೊದಲೇ ಮಗ ಸಾಗರ ಇದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ. ಒಂದು 2-3 ಡೇಸ್ ಆಗ್ಬೋದು ಬರೋ ಅಷ್ಟರಲ್ಲಿ. ಅಮ್ಮನ ಬರ ಕೇಳಿದ್ದೀನಿ, ಅಮ್ಮ ಬರ್ತಾರೆ ಅನಿಸುತ್ತೆ. ಮಧ್ಯಾಹ್ನ ಅಷ್ಟರಲ್ಲಿ ಅಮ್ಮ ಬರ್ತಾರೆ. ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಏನಾದರೂ ಮಾಡ್ಕೊಳ್ಳೋದು. ಸದ್ಯಕ್ಕೀಗ ನಾನು ಹೀರೆಕಾಯಿ ಪಲ್ಯ ಸಿಂಪಲ್ಲಾಗಿ ಮಾಡೋದನ್ನ ತೋರಿಸ್ತೀನಿ ನೋಡಿ. ಸೊ ನಾನು ರೊಟ್ಟಿಗೆ ಹಿಟ್ಟನ್ನ ಕಲಿಸ್ಕೋತೀನಿ. ನೀವು ಕಲಿಸ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮನೆಗೆ ತನು ಬರ್ಡೇ ಆದ ನೆಕ್ಸ್ಟ್ ಡೇ ಒಬ್ಬರು ಸಬ್ಸ್ಕ್ರೈಬರ್ ಬಂದಿದ್ದರು. ಅದಕ್ಕಿಂತ ಮುಂಚೆ ಪಾಪ ತನು ಹುಷಾರಿಲ್ದಾಗ್ಲೂ ಬಂದಿದ್ದರು ಅವರು. ಅವಾಗ ಎಲ್ರಿಗೂ ಹುಷಾರಿಲ್ಲದೆ ಮಲಗಿದ್ದು ನೋಡ್ಬಿಟ್ಟು ಹಾಗೆ ಮಾತಾಡಿಸ್ಬಿಟ್ಟು ಕಳಿಸಿದ್ದೆ. ಸೊ ಅವರು ತನು ಬರ್ಡೇ ನೆಕ್ಸ್ಟ್ ಡೇ ಬಂದರು, ತುಂಬಾ ಖುಷಿ ಆಯಿತು. 25th ಆಶಾ ಅಂತೇಳ್ಬಿಟ್ಟು ಬೆಂಗಳೂರಲ್ಲಿರೋರು. ಅವ್ರದ್ದು ಬಂದಾಗ ಮಾಡಿದಂಥ ಒಂದಷ್ಟು ವೀಡಿಯೋ ಕ್ಲಿಪ್ಪನ್ನು ಇದರಲ್ಲಿ ಶೇರ್ ಮಾಡ್ತೀನಿ, ನೋಡ್ಕೊತಾ ಬನ್ನಿ. ಅಷ್ಟರಲ್ಲಿ ನಾನು ರೊಟ್ಟಿಗೆ ಹಿಟ್ಟನ್ನು ಕಲಿಸ್ಕೊತಾ ಇರ್ತೀನಿ, ವಿಡಿಯೋ ನೋಡ್ಕೊತಾ ಬನ್ನಿ. ಫ್ರೆಂಡ್ಸ್, ಇವರು ಆಶಾ ಅಂತ, ಬೆಂಗಳೂರಲ್ಲಿರೋದು. ಅಂದರೆ ಇವರು ಚಿಕ್ಕಮಂಗ್ಳೂರವರೇ, ಇವಾಗ ಚಿಕ್ಕಮಂಗ್ಳೂರಿಗೆ ಬಂದಿದ್ರು. ಸೊ ಮೀಟ್ ಮಾಡೋಕ್ಕೆ ಅಂತ ಬಂದಿದ್ರು, ತುಂಬ ಖುಷಿ ಆಯಿತು ಅವ್ರನ್ನ ನೋಡ್ಬಿಟ್ಟು. ಅವತ್ತೊಂದಿನ ಬಂದಿದ್ರು ತನಗೆ ಹುಷಾರಿಲ್ದಿರುವಾಗ, ಬಟ್ ಅವತ್ತು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹಾಗೇ ಬಂದು ನೋಡ್ಕೊಂಡು ಹೋಗಿದ್ರು. ಸೊ ಇವತ್ತು ಮತ್ತೆ ಬಂದಿದ್ದಾರೆ, ತುಂಬಾ ಖುಷಿ ಆಯಿತು. ಇವತ್ತು 25th ತಾರೀಕು ಅಲ್ವಾ, ನನಗೂ ತುಂಬ ಖುಷಿ ಆಯಿತು. ಅಕ್ಕನ ವಿಡಿಯೋಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಇನ್ನು ಜಾಸ್ತಿ ಸಪೋರ್ಟ್ ಕೊಡಿ ಅಕ್ಕಂಗೆ. ಥ್ಯಾಂಕ್ ಯು ಸೋ ಮಚ್ ಆಶಾ ಅವರು. ಥ್ಯಾಂಕ್ ಯು. ಓ, ಇವರು ನಮ್ಮೂರವರೇ, ಚಿಕ್ಕಮಂಗ್ಳೂರವರು. ಬೆಂಗಳೂರಲ್ಲಿ ಮದುವೆ ಆಗಿ ಅಲ್ಲಿದ್ದಾರೆ. ಸೊ ಇಲ್ಲಿ ಬಂದಿದ್ರು, ತುಂಬಾ ಖುಷಿ ಆಯಿತು ನನಗೆ. ಅವತ್ತೊಂದಿನ ಹಾಗೆ ಬಂದು ಹೋಗಿದ್ರು, ನಂಗೆ ತುಂಬ ಬೇಜಾರಾಗಿತ್ತು, ಹಾಗೆ ಕಳಿಸ್ಬಿಟ್ನಲ್ಲ ಅಂತೇಳಿ. ಇವತ್ತು ಬಂದಿದ್ದಾರೆ, ಖುಷಿ ಆಯಿತು. ನಾಳೆ ಹೋಗ್ತಾ ಇದ್ದೀರಾ ಊರಿಗೆ? ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಈಗ ನಾನು ಅಕ್ಕಿ ರೊಟ್ಟಿಗೆ ಕಲಿಸ್ಕೋತೀನಿ. ಸೊ ನಾನು ತುಂಬ ಸಲ ತೋರಿಸಿದ್ದೆ, ತೋರಿಸೋದು ಬೇಡ ಅಂತ ಅಂದ್ಕೊಂಡೆ. ಆದ್ರೂ ತೋರಿಸಿಲ್ವಲ್ಲ ಅಕ್ಕ ಅಂತ ಕೇಳ್ತೀರಾ ಅಂತ ಹೇಳ್ಬಿಟ್ಟು ಈಗ ಮತ್ತೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನೀಗ ರೊಟ್ಟಿ ಕಲಿಸೋದು ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ವಿಡಿಯೋ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತಿದೆ, ಅದನ್ನು ಪ್ರೆಸ್ ಮಾಡಿ. ಪಕ್ಕದಲ್ಲಿ ಒಂದು ಗಂಟೆ ಚಿತ್ರ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ರೊಟ್ಟಿಗೆ ಕಲಿಸ್ಕೋತೀನಿ ಬನ್ನಿ. ಫ್ರೆಂಡ್ಸ್, ಸ್ವಲ್ಪ ಉಪ್ಪು ಹಾಕೊತೀನಿ ಅನ್ನಕ್ಕೆ. ನಾನು ಉಪ್ಪು ಹಾಕಿರ್ತೀನಿ, ಆದರೂ ರೊಟ್ಟಿಗೆ ಸ್ವಲ್ಪ ಉಪ್ಪು ಹತ್ತಬೇಕು ಅಂತ ಹೇಳ್ಬಿಟ್ಟು ಉಪ್ಪು ಹಾಕೊತ ಇದ್ದೀನಿ. ಹಾಗೆ ಇದು ಅಕ್ಕಿ ಇಟ್ಟು ಅಮ್ಮ ಕೊಟ್ಟು ಕಳಿಸಿದ್ದು, ಕವರಲ್ಲಿ ಇಷ್ಟಿದೆ. ಸೊ ಒಂದು ಎರಡು ರೊಟ್ಟಿ ಆದರೆ ಸಾಕು. ಈಗ ಈ ಹಿಟ್ಟನ್ನು ಹಾಕ್ಕೊತ ಇದ್ದೀನಿ. ಪೂರ್ತಿ ಹಾಕ್ಕೊಳ್ಳಲ್ಲ, ಸ್ವಲ್ಪ ರೊಟ್ಟಿ ಮಾಡೋದಕ್ಕೆ ಬೇಕಲ್ವಾ, ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಹಾಗೆ ಇಟ್ಕೋತೀನಿ. ಅಮ್ಮ ಇದು ಫುಲ್ ಕೊಟ್ಟು ಕಳಿಸಿದ್ರು, ನಾನು ರೊಟ್ಟಿಗೆ ಹಿಟ್ಟು ಹಾಕ್ಸಿರ್ಲಿಲ್ಲ, ಹಾಗಾಗಿ ಖಾಲಿ ಆಗಿದೆ. ಅವತ್ತ ಒಂದೆರಡು ಸಲ ರೊಟ್ಟಿ ಮಾಡಿದ್ದೆ.
ಬಿಸಿ ಇರುತ್ತೆ, ಹುಷಾರಾಗಿ ನೋಡ್ಕೊಂಡು ನಾವು ಕಲ್ಸ್ಕೋಬೇಕು. ಫ್ರೆಂಡ್ಸ್, ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ರೊಟ್ಟಿನ ಕಲ್ಸ್ಕೊತಾ ಇದ್ದೀನಿ. ಬೆಳಗ್ಗೆ ಬೆಳಗ್ಗೆನೆ ಮಳೆ ಬರ್ತಾ ಇದೆ ಸಣ್ಣದಾಗಿ. ಸ್ವಲ್ಪ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಕಲಸ್ಕೋಬೇಕು. ತೆಳುವಾಗಿ ಕಲ್ಸ್ಕೊಂಡ್ಬಿಟ್ರೆ ರೋಟಿ ಚೆನ್ನಾಗಿ ಬರಲ್ಲ, ಹಾಗಾಗಿ ಗಟ್ಟಿಯಾಗಿ ಈ ರೀತಿಯಾಗಿ ಕಲ್ಸ್ಕೋಬೇಕು. ನೋಡಿ ರೊಟ್ಟಿ ತಟ್ಟೋದಕ್ಕೆ ಈಸಿ ಆಗಬೇಕು. ಆ ರೀತಿ ನೋಡಿಕೊಂಡು ಕಲ್ಸ್ಕೋಬೇಕು. ಗಟ್ಟಿಯಾಗಿದ್ರೇ ಚೆನ್ನಾಗಿ ಬರೋದು ರೊಟ್ಟಿ. ತಾನು ಅದ್ರಲ್ಲಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ತೆಗಿ ಕವರ್. ಕರಿಬೇವು ಸೊಪ್ಪು ಅಲ್ಲೇ ಇದೆ ನೋಡು ಕೆಳಗಡೆ. ಒಟ್ಟಿಗೆ ಹಿಟ್ಟನ್ನ ಕಲ್ಸ್ಕೊಂಡಾಯ್ತು. ಇದನ್ನ ಮುಚ್ಚಿ ಇಟ್ಬಿಡ್ತೀನಿ. ಈಗ ನಾನು ಪಲ್ಯನ ಪ್ರಿಪೇರ್ ಮಾಡ್ತೀನಿ. ಸ್ಟೌವ್ ಮೇಲೆ ಪ್ಯಾನ್ ಇಟ್ಟಿದ್ದೀನಿ. ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಈಗ ನಾನು ಆಯಲ್ ಹಾಕೊಂತ ಇದ್ದೀನಿ. ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕೊಂತ ಇದ್ದೀನಿ. ಹಾಗೇನೆ ಕಡಲೆಬೇಳೆ ಸ್ವಲ್ಪ ಹಾಕೊಂತೀನಿ, ಚೆನ್ನಾಗಿರುತ್ತೆ. ಸ್ವಲ್ಪ ಉದ್ದಿನ ಬೇಳೆನು ಹಾಕೊಂತೀನಿ. ಉದ್ದಿನ ಬೇಳೆ ಹಾಕೊಂಡ್ರೆ ಹಾಕೋಬಹುದು, ಬಿಟ್ರೆ ಬಿಡ್ಬೋದು. ಸೊ ನಾನು ಸುಮ್ಮನೆ ಹಾಕೊಂಡಿದ್ದೀನಿ ಅಷ್ಟೇ. ಹಾಗೆ ಈರುಳ್ಳಿ ಹಾಕೊಂತ ಇದ್ದೀನಿ. ಜೊತೆಗೆ ಕರಿಬೇವನು ಹಾಕೊಂಡಿದ್ದೀನಿ. ಫ್ರೈ ಆಗಿದೆ. ಈಗ ನಾನು ಹೀರೆಕಾಯಿನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹೀರೆಕಾಯಿನ ಸೇರಿಸ್ತೀನಿ. ಚೆನ್ನಾಗೀಗ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ರುಚಿಗೆ ನೋಡಿಕೊಂಡು ಉಪ್ಪು ಹಾಕೊಂತ ಇದ್ದೀನಿ. ಸ್ವಲ್ಪ ಅರಿಶಿನ ಸೇರಿಸ್ತೀನಿ. ತುಂಬಾ ಸಿಂಪಲ್ ಪಲ್ಯ ಇದು. ಜಾಸ್ತಿ ಬೇರೆ ಬೇರೆ ಮಸಾಲಗಳನ್ನೇನು ಸೇರಿಸೋದಿಲ್ಲ. ಬೇಕಂದ್ರೆ ಇದಕ್ಕೆ ನೀವು ಲಾಸ್ಟಲ್ಲಿ ಕಡಲೆ ಬೀಜ ಪುಡಿ ಮಾಡ್ಕೊಂಡು ಬೇಕಿದ್ರೆ ಹಾಕೋಬಹುದು, ಅದು ಚೆನ್ನಾಗಿರುತ್ತೆ. ನಾನು ಕಡಲೆ ಬೀಜ ಪುಡಿ ಏನು ಹಾಕೋದಿಲ್ಲ, ಹಾಗೆ ಹಸಿರು ಮೆಣಸಿನಕಾಯಿನ ಹಾಕಿಲ್ಲ. ಇದರಲ್ಲಿ ನಾನು ಚಿಲ್ಲಿ ಪೌಡರ್ನ ಸೇರಿಸ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಚೆನ್ನಾಗುತ್ತೆ, ನನಗೆ ಚಿಲ್ಲಿ ಪೌಡರ್ ಹಾಕಿ ಮಾಡಿದ್ರೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ.
ಸೊ ಈಗಲೇ ಸೇರಿಸಲ್ಲ, ಆಮೇಲೆ ಸೇರಿಸ್ತೀನಿ. ಫಸ್ಟ್ ಇದು ಸ್ವಲ್ಪ ಬೇಯಬೇಕು. ಇದಕ್ಕೆ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಲಿಕ್ಕೆ ಇಡ್ತೀನಿ. ಇದೊಂದು 2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಲಿ. ಫ್ರೆಂಡ್ಸ್ ಇದು ಬೇಯ್ತಾ ಇದೆ, ಇದಕ್ಕೆ ಟೊಮೆಟೊನು ಸೇರಿಸ್ಬಿಟ್ಟು ಇನ್ನೊಂದು 2 ನಿಮಿಷ ಬೇಯಿಸ್ತೀನಿ. ಬೇಗ ಬೇಯುತ್ತೆ ಹೀರೆಕಾಯಿ, ಸಣ್ಣದಾಗಿ ಹೆಚ್ಕೊಂಡಿರೋದ್ರಿಂದ. ಟೊಮೆಟೊನ ಈಗ ಇದರಲ್ಲಿ ಸೇರಿಸ್ತೀನಿ. ಟೊಮೆಟೊ ನಾನು ಒಂದು ಇಷ್ಟು ಸೈಜ್ದು 2 ತಗೊಂಡಿದ್ದೆ, ಚಿಕ್ಕ ಚಿಕ್ಕದು. ಫ್ರೆಂಡ್ಸ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಖಾರಕ್ಕೆ. ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕೊಂತೀನಿ ಇದು ಬೇಯೋದಕ್ಕೋಸ್ಕರ. ಸ್ವಲ್ಪ ಗೊಜ್ಜು ಥರ ಚೆನ್ನಾಗಾಗುತ್ತಿದ್ದು ಅಕ್ಕಿ ರೊಟ್ಟಿಗೆ. ಫುಲ್ಲು ಉಡಿ ಪಲ್ಯ ಬೇಕಿದ್ರು ಮಾಡ್ಕೋಬಹುದು, ಗೊಜ್ಜು ಥರ ಬೇಕಿದ್ರು ಮಾಡ್ಕೋಬಹುದು. ಸೊ ಇದನ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ನಾನು ಬೇಯಿಸ್ತೀನಿ. ಆದ ನಂತರ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತೀನಿ. ಬೇಕಿದ್ರೆ ಇದಕ್ಕೆ ತೆಂಗಿನಕಾಯಿ ತುರಿನೂ ಸೇರಿಸ್ಬೋದು, ಉಡಿ ಪಲ್ಯ ಥರ ಮಾಡಿಕೊಂಡು ಯಾವ ಥರ ಬೇಕಿದ್ರು ಮಾಡ್ಬೋದು. ಸೊ ನಾನು ಸದ್ಯಕ್ಕೆ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2-3 ನಿಮಿಷ ಇದನ್ನ ಬೇಯಿಸ್ತೀನಿ. ಬೆಂದ ಮೇಲೆ ಆಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್ ಈಗ ರೊಟ್ಟಿ ಮಣೆನ ಇಟ್ಕೊಂಡಿದ್ದೀನಿ. ಪಲ್ಯ ಆಗೋಷ್ಟರಲ್ಲಿ ಒಂದು 2 ರೊಟ್ಟಿ ಮಾಡಿಬಿಡ್ತೀನಿ, ಲೇಟ್ ಆಗುತ್ತೆ. ಹಾಗೆ ಈ ಸೈಜಲ್ಲಿ ಉಂಡೆ ತಗೊಂಡಿದ್ದೀನಿ. ನೀವು ನೋಡ್ಕೋಬಹುದು, ರೊಟ್ಟಿ ಸೈಜ್ ನೋಡಿಕೊಂಡು ನೀವು ಉಂಡೆ ತಗೋಬಹುದು. ಸೊ ನೋಡಿ ಈ ಸೈಜಲ್ಲಿ ತಗೊಂಡಿದ್ದೀನಿ. ಕೆಳಗಡೆ ಅಕ್ಕಿ ಹಿಟ್ಟು ನಾಕೊಂಡಿದ್ದೀನಿ. ಅವ್ರು ಕ್ಲೀನ್ ಮಾಡ್ಕೊಡಲ್ಲ ತಾನು, ಕ್ಲೀನ್ ಮಾಡ್ಕೊಡಲ್ಲ. ಭಾಗ ಆಗದೆ ಇರೋ ಹಾಗೆ ನೋಡ್ಕೊಂಬಿಟ್ಟು ತಟ್ಕೋಬೇಕು. ಸೈಡ್ ಎಲ್ಲ ಈ ರೀತಿ ಮಾಡಿಕೊಂಡ್ರೆ ಸೈಡ್ ಅಲ್ಲಿ ಭಾಗ ಆಗಿರೋದೆಲ್ಲ ಕ್ಲೋಸ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಮೇಲೆ ಇಟ್ಟು ಉದುರಿಸ್ಕೊಂಡು ತಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದನ್ನ ತೆಕ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ತೆಕ್ಕೋಬೇಕು. ಸೊ ಇಲ್ಲಿ ನೋಡಿ ಈ ರೀತಿಯಾಗಿ ಮೇಲೆ ಬರೋ ತರ ಹಾಕ್ಬೇಕು. ಈ ಹಿಟ್ಟಲ್ಲಿ ತಟ್ಟಿರೋದು ಮೇಲ್ ಬರಬೇಕು, ಆ ರೀತಿಯಾಗಿ ಹಾಕೋಬೇಕು. ಇಲ್ಲಿ ನೋಡಿ ಈ ರೀತಿಯಾಗಿ ಹಾಕೊಂಡಿದ್ದೀನಿ ಈಗ ನಾನು. ಫ್ರೆಂಡ್ಸ್ ಒಂದು 1/2 ನಿಮಿಷ ಆದ್ಮೇಲೆ ಸ್ವಲ್ಪ ನೀರನ್ನ ಇದ್ರ ಮೇಲೆ ಹಾಕೊಂಬಿಟ್ಟು ಈ ರೀತಿಯಾಗಿ ಎಲ್ಲ ಕಡೆ ಸವರ್ಬೇಕು. ಸೊ ನಿಮಗೆ ಕೈಯಲ್ಲಿ ಸವರಕ್ಕೆ ಆಗಿಲ್ಲ ಅಂದ್ರೆ ನೀವು ಯಾವ್ದಾದ್ರು ಬಟ್ಟೆ ಇಟ್ಕೊಳ್ಳಿ. ಎಲ್ಲ ಕಡೆ ಸವರಾದ ನಂತರ ರೊಟ್ಟಿ ಈ ರೀತಿ ಎದ್ದಿರಬೇಕು. ಹಾಗಾಗಿ ಒಂದು 1/4 ನಿಮಿಷ ಆದ್ಮೇಲೆ ನೀರು ಸವರ್ಬಿಟ್ಟು ನೀವು ಮಡ್ಸಾಕಿ.
ಮತ್ತೆ ಒಂದು ಅರ್ಧ ಮುಕ್ಕಾಲು ನಿಮಿಷ ಆದ್ಮೇಲೆ ನೀವು ಈ ರೀತಿ ನೋಡಿದ್ರೆ ರೊಟ್ಟಿ ಅದಾಗೆ ಎದ್ದೇಳ್ಬೇಕು, ನೀವಾಗೇನೆ ಫೋರ್ಸ್ ಮಾಡಬಾರ್ದು, ಅದಾಗೆ ಓಪನ್ ಆಗುತ್ತಿದ್ದು. ಸೊ ಸುತ್ತ ಎಲ್ಲ ಕಡೆ ನಾವು ಬೇಯಿಸ್ಕೋಬೇಕು. ಸೊ ರೊಟ್ಟಿ ರೆಡಿಯಾಗಿದೆ. ಸ್ವಲ್ಪ ಇದ್ರ ಮೇಲಿರೋದೆಲ್ಲ ಕ್ಲೀನ್ ಮಾಡ್ಕೋಬೇಕು, ಇದ್ರ ಮೇಲಿರೋದನ್ನೆಲ್ಲ ಧೂಳೇನಿದ್ರು ಕ್ಲೀನ್ ಮಾಡ್ಕೋಬೇಕು, ಇಲ್ಲಾಂದ್ರೆ ರೊಟ್ಟಿ ಒಂದು ರೀತಿ ಬ್ಲ್ಯಾಕ್ ಬ್ಲ್ಯಾಕ್ ಬರುತ್ತೆ. ಸೊ ಇಲ್ಲಿ ನೋಡಿ, ಇದು ಮೇಲ್ ಬಂದಿದೆ, ಕೆಳಗಡೆ ತಟ್ಟಿದ್ದು. ಸೊ ಈ ರೀತಿ ಹಾಕೊಳ್ಳೋದು, ಈ ರೀತಿ ಹಾಕೊಂಡು ಹಿಂಗಂದ್ರೆ ಆಯ್ತು. ಆಮೇಲೆ ಏನಿಲ್ಲ ಮನೆ, ಮಾಡ್ತೀನಿ ಇರು, ರೊಟ್ಟಿ ಮಾಡ್ತಾ ಇದ್ದೀನಿ. ಅದ ಯಾವಾಗ್ಲಾದ್ರು ಸಾರ್ ಇದ್ದಾಗ ಬೆಳಗಿನ ರೊಟ್ಟಿ ಹಾಕಬೇಕು. ಫ್ರೆಂಡ್ಸ್, ಪಲ್ಯ ರೆಡಿ ಆಯ್ತು. ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಯಾರು ಕೂಡ ಈ ಗಲೀಜಿ ನೋಡಿ ಏನೋ ಅಂದ್ಕೊಂಬೇಡಿ, ಇದು ರೊಟ್ಟಿ ಮಾಡ್ಬೇಕಾದ್ರೆ ಕಾಮನ್ ಆಗಿ ಹಾಗೆ ಆಗುತ್ತೆ. ಸೊ ಹಿಟ್ಟೆಲ್ಲ ಸ್ವಲ್ಪ ಬೀಳುತ್ತೆ, ಹಾಗಾಗಿ ಸ್ವಲ್ಪ ಸ್ಟವ್ ಎಲ್ಲ ಗಲೀಜಾಗಿದೆ. ಹಾಗೆ ನಮ್ಮ ಹೀರೆಕಾಯಿ ಪಲ್ಯ ಅಂತೂ ಸಖತ್ತಾಗಿ ರೆಡಿ ಆಯ್ತು. ರೊಟ್ಟಿಗಳು ಸಹ ರೆಡಿ ಆಯ್ತು ತಿನ್ನೋದಷ್ಟೇ. ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಈಗ ನಾನು. ಸ್ವಲ್ಪ ಈ ರೀತಿ ಗೊಜ್ಜ ತರ ಇದ್ರೆ ರೊಟ್ಟಿ ತಿನ್ನಕ್ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ನೀರ್ ಹಾಕಿ ಗೊಜ್ಜ ತರ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಸೂಪರಾಗಿ ಪಲ್ಯ ಮತ್ತು ರೊಟ್ಟಿ ರೆಡಿ ಆಯಿತು. ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ಗಂಟೆ ಈಗ 8:30 ಆಗ್ತಾ ಬಂತು. ಸೊ 8:30 ತನಗೆ ಎಕ್ಸಾಮ್ ಶುರುವಾಗುತ್ತೆ, ಅಷ್ಟರಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಕೂಡ ಮುಗಿಬೇಕು. ಪಾತ್ರೆಗಳು ಜೋಡ್ಸಕ್ಕೆ ಟೈಮ್ ಸಿಕ್ಕಿಲ್ಲ, ಹಾಗೆ ಇಟ್ಟಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿದ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಒಟ್ಟಿಗೆ ಜೋಡಿಸಿಡ್ತೀನಿ. ಸೊ ರೊಟ್ಟಿ ನೋಡಿ ಸಾಫ್ಟಾಗಿ ಚೆನ್ನಾಗಿದೆ. ನಾವು ಅನ್ನ ಹಾಕಿ ಮಾಡೋದ್ರಿಂದ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ನಿಮಗೆ ರೊಟ್ಟಿ ಕ್ರಿಸ್ಪಿಯಾಗಿ ಬೇಕು ಅಂದರೆ ನೀವು ಅನ್ನನ ಹಾಕೋಬೇಡಿ, ಹಾಗೆ ಹಿಟ್ಟಲ್ಲೇ ಮಾಡ್ಕೋಬಹುದು, ಕ್ರಿಸ್ಪಿಯಾಗಿ ಗಟ್ಟಿಯಾಗಿ ಬರುತ್ತೆ. ಸೊ ಈ ರೀತಿ ಸಾಫ್ಟಾಗಿ ಬರಬೇಕಂದ್ರೆ ನಾವು ಅನ್ನ ಹಾಕಿ ಮಾಡ್ಕೊಂಡ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ತನು ಬಾ.
ತುಂಬಾ ಚೆನ್ನಾಗಿದೆ ಹೀರೆಕಾಯಿ ಪಲ್ಯ. ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ನಾನು ನಿಮ್ ಜೊತೆ ಸಿಗ್ತೀನಿ. ಹೇಗಿದೆ ತನು? ಬೇಗ ಬೇಗ ತಿನ್ನು, ಎಕ್ಸಾಮ್ ಇದೆ. ಫ್ರೆಂಡ್ಸ್, ನಾನು ಫ್ಲಿಪ್ಕಾರ್ಟಲ್ಲಿ ಗ್ರಾಸರಿ ಆರ್ಡ್ರ್ ಮಾಡಿದ್ದೆ. ಸೊ ಆಲ್ರೆಡಿ ನಾನು ಬಾಕ್ಸ್ ಓಪನ್ ಮಾಡಿ ಸುಮಾರು ಥಿಂಗ್ಸ್ ಎಲ್ಲ ತೆಗ್ದಿದ್ದೀನಿ. ಸೊ ನಿಮ್ಗೆ ತೋರಿಸ್ಲಿಲ್ವಲ್ಲ ಅಂತೇಳಿ ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಪ್ಯಾಕಿಂಗ್ ಆಗಿರುತ್ತೆ ನೋಡಿ. ಪ್ಯಾಕಿಂಗ್ ಮೇಲ್ಗಡೆ ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತೇಳಿ ಆ ಥರ ಶೀಟ್ ತರದ್ ಕೊಟ್ಟಿದ್ದಾರೆ ಕಾರ್ಡ್ಬೋರ್ಡ್ದು. ಹಾಗೆಯೇ ಪಾರ್ಲೆ ಇದು ತರಿಸಿದ್ದೆ, ಲೇಸು ದೊಡ್ಡ ಪ್ಯಾಕು. ಹಾಗೇ ಈ ಒಂದೆರಡು ಬಾಕ್ಸ್ ತರಿಸಿದ್ದೆ, ಫ್ರಿಜ್ಗೆ ಬೇಕಾಗುತ್ತೆ ಏನಾದರೂ ಐಟಮ್ಸ್ಗಳನ್ನ ಇಡೋದಕ್ಕೆ ಚೆನ್ನಾಗಿದೆ ಅಂತೇಳ್ಬಿಟ್ಟು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, 35 ರುಪೀಸಿದು ಎರಡು ಬಾಕ್ಸ್ಗೆ, ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಮಕ್ಳಿಗೆ ಬೇಕಾದ್ರೆ ಸ್ನ್ಯಾಕ್ಸ್ ಬಾಕ್ಸ್ ಥರ ಬೇಕಿದ್ರೆ ಯೂಸ್ ಮಾಡ್ಬೋದು. ಹಾಗೆಯೇ ತನು ನೋಡಿ ಬಿಚ್ಚಿ ಓಪನ್ ಮಾಡಿ ತೋರಿಸ್ತಾ ಇದ್ದಾಳೆ, ಎಷ್ಟು ಚೆನ್ನಾಗಿದೆ, ಗಟ್ಟಿಯಾಗಿದೆ ಕ್ವಾಲಿಟಿ. ಹಾಗೆ ಇದು ಸಕ್ಕರೆ, ಸಕ್ಕರೆ 1 ಕೆಜಿ ಅಷ್ಟು ನಾನು ತರಿಸಿದ್ದೆ, 1 ಕೆಜಿ ಸಕ್ಕರೆ ತರಿಸ್ದೆ. ಹಾಗೆ 1 ಕೆಜಿ ರವೆ ತರಿಸಿದ್ದೆ, ರವೆ ಎಲ್ಲ ಓಪನ್ ಮಾಡಿ ಆಲ್ರೆಡಿ ಯೂಸ್ ಮಾಡಿದ್ದೆ. ಹಾಗೆಯೇ ಇದು ಮೆಣಸಿನಕಾಯಿ, ಖಾರದ ಮೆಣಸಿನಕಾಯಿ ತರಿಸಿದ್ದೆ ಒಗ್ಗರಣೆಗೆಲ್ಲ ಬೇಕಾಗುತ್ತೆ ಅಂತ. ಹಾಗೆ ಕಸ್ಟರ್ಡ್ ಪೌಡರ್, ಸೊ ಕಸ್ಟರ್ಡ್ ಅಂದರೆ ನಂಗೆ ತುಂಬ ಇಷ್ಟ, ಹಾಗಾಗಿ ಕಸ್ಟರ್ಡ್ ಪೌಡ್ರ್ ಕೂಡ ತರಿಸಿದ್ದೀನಿ. ಹಾಗೆ ಉದ್ದಿನ ಬೇಳೆ, ಉದ್ದಿನ ಬೇಳೆ 1 ಕೆಜಿ ತರಿಸಿದೆ. ಇದ್ರ ಜೊತೆಗೆ ನಾನು ಹಿಮಾಲಯ ಸನ್ಫ್ಲವರ್ ಆಯಿಲ್ ಕೂಡ 1 ಲೀಟ್ರ್ ತರಿಸಿದ್ದೆ. ಹಾಗೆ ಇದು ಮಸಾಲ, ಗರಂ ಮಸಾಲ ಪದಾರ್ಥ, ಇದನ್ನು ಕೂಡ ತರಿಸಿದ್ದೆ ನಾನು. ಫ್ರೆಂಡ್ಸ್, ಅದರಲ್ಲಿ ಪ್ರೈಸ್ ನಿಮಗೆ 70 ರುಪೀಸ್ ತೋರಿಸ್ತಾ ಇದೆ, ಬಟ್ ಇದು 45 ರುಪೀಸ್ 50 ರುಪೀಸ್ ಸಿಗುತ್ತೆ, ಆಫರ್ ಪ್ರೈಸಲ್ಲಿ ಇರುತ್ತೆ ಫ್ಲಿಪ್ಕಾರ್ಟಲ್ಲಿ. ಸೊ ಅದು ನೋಡ್ಕೊಂಬಿಟ್ಟು ತರಿಸ್ಬೇಕು. ಕೋರಿಯಂಡರ್ ಪೌಡರ್ ಕೂಡ ಖಾಲಿಯಾಗಿತ್ತು, ಹಾಗಾಗಿ ಒಂದು 200 ಗ್ರಾಮ್ ಪ್ಯಾಕ್ ಕೂಡ ಅದನ್ನು ಕೂಡ ತರಿಸಿದ್ದೀನಿ. ಹಾಗೆ ಜೀರಿಗೆನೂ ಖಾಲಿಯಾಗಿತ್ತು, ಜೀರಿಗೆನೂ ತರಿಸಿದ್ದೀನಿ. ಇದೊಂದು 100 ಗ್ರಾಮ್ ಇದೆ ಜೀರಿಗೆ. ಸೊ ನಾವು ಅಂಗಡಿ ಬೆಲೆಗೂ ಫ್ಲಿಪ್ಕಾರ್ಟ್ ಬೆಲೆಗೂ ಕಂಪೇರ್ ಮಾಡ್ಬೋದು. ಹಾಗೆಯೇ ಪೆಪ್ಪರ್ ತರಿಸಿದ್ದೀನಿ. ಹಾಗೆ ವಿಮ್ಬಾರು ನಾನು 3 ತರಿಸಿದ್ದೆ, 3ಕ್ಕೆ 45 ರೂಪಾಯಿ ಇತ್ತು ಆಫರು, 3 ತರಿಸಿದ್ದೆ, ಒಂದು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಸೊ ಸುಮಾರು ಒಂದು 13 ಐಟಮ್ ತರಿಸಿದ್ದೆ ಫ್ರೆಂಡ್ಸ್. ಅಂಗಡಿ ಬೆಲೆಗೂ ಫ್ಲಿಪ್ಕಾರ್ಟ್ ಬೆಲೆಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಫ್ಲಿಪ್ಕಾರ್ಟಲ್ಲಿ ಸುಮಾರು ಒಂದು 10 ರೂಪಾಯಿ 8 ರೂಪಾಯಿ 7 ರೂಪಾಯಿ ಈ ರೀತಿ ಕಡಿಮೆ ಸಿಗುತ್ತೆ. ಇಲ್ಲಿ ಅಂಗಡಿಗಳಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸೊ ಒಂದೇ ಸಮ ಅಂಗಡಿಗೆ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡ್ತಾ ಇದ್ದೆ. ನಾನು ಬೆಂಗಳೂರಲ್ಲಿ ಇದ್ದಾಗಲೂ ಜಾಸ್ತಿ ಫ್ಲಿಪ್ಕಾರ್ಟಿಂದನೇ ತರಿಸ್ತಾ ಇದ್ದೆ. 706 ರೂಪಾಯಿದು ಐಟಮ್ಸ್ ತರಿಸಿದ್ದೀನಿ. 706 ರೂಪಾಯಿ 600 ರೂಪಾಯಿ ಮೇಲೆ ನಾವು ಪರ್ಚೇಸ್ ಮಾಡಿದ್ರೆ ಫ್ರೀ ಡೆಲಿವರಿ ಇರುತ್ತೆ. ಸುಮಾರು ಒಂದು 13 ಐಟಮ್ಸ್ ತರಿಸಿದ್ದೆ. ಬೇಕಂದರೆ ನೀವು ಕಂಪೇರ್ ಮಾಡಿಬಿಟ್ಟು ನೀವು ಅಂಗಡಿಗೂ ಇಲ್ಲಿಗೂ ನೋಡ್ಬೋದು. ಡಿ ಮಾರ್ಟಲ್ಲೂ ಕಡಿಮೆ ಇರುತ್ತೆ, ಬಟ್ ಇಲ್ಲಿ ಚಿಕ್ಕಮಗಳೂರಲ್ಲಿ ಡಿ ಮಾರ್ಟ್ ಇಲ್ಲ, ಹಾಗಾಗಿ ನಾನು ಅಂಗಡಿಗಳಿಗೆಲ್ಲ ಹೋಗೋಕ್ಕಾಗ್ತಾ ಇರಲ್ಲ ಸಮಟೈಮ್ಸ್ ಅಂತೇಳಿ ನಾನು ಮನೆ ಬಾಗಿಲಿಗೆ ತಂದುಕೊಡ್ತಾರಲ್ಲ ಅಂತೇಳಿ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ. ಫ್ರೆಂಡ್ಸ್, ಮತ್ತೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದು ನೈಟ್ ನಾನು ಊಟಕ್ಕೆ ಎಗ್ ಬುರ್ಜಿ ಮಾಡಿದ್ದೆ, ಆ ವಿಡಿಯೋ ಕ್ಲಿಪ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಗ್ ಬುರ್ಜಿ ಮಾಡೋದಕ್ಕೆ ಈಗ ಒಂದು ಅಗ್ಲವಾಗಿರೋ ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು 2-2.5 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ಚೆನ್ನಾಗಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ ಎಗ್ ಬುರ್ಜಿಗೆ. ಹಾಗಾಗಿ ನಾನು ಇಲ್ಲೊಂದು 2.5 ಟೇಬಲ್ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿಯಾದ ನಂತರ ಇದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಸುಮಾರು 3 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಈ ರೀತಿಯಾಗಿ ಹೆಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಬೇಡ ಅನಿಸಿದ್ರೆ ನೀವು ಚಿಲ್ಲಿ ಪೌಡ್ರನ್ನು ಕೂಡ ಹಾಕ್ಕೊಬೋದು. ಸುಮಾರು ಇದಕ್ಕೆ ನಾನು ಒಂದು 3 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ಎಗ್ ಬುರ್ಜಿ. ಈರುಳ್ಳಿ ಹಾಕೊಂಡ ನಂತರ ಈ ರೀತಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿನ. ಈರುಳ್ಳಿ ತುಂಬ ಫ್ರೈ ಆಗಬಾರ್ದು ಫ್ರೆಂಡ್ಸ್ ಎಗ್ ಬುರ್ಜಿಗೆ, ಸ್ವಲ್ಪ ಕ್ರಂಚಿ ಆಗಿರಬೇಕು ಈರುಳ್ಳಿ, ಅವಾಗಲೇ ಎಗ್ ಬುರ್ಜಿ ಚೆನ್ನಾಗಿ ಅನಿಸುತ್ತೆ. ಸೊ ಇಷ್ಟ ಆದರೆ ಸಾಕು. ಈಗ ನಾನು ಒಂದು 4 ಮೊಟ್ಟೆ ತೊಗೊಂಡಿದ್ದೀನಿ, 4 ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ಮೊಟ್ಟೆನ. ಮೊಟ್ಟೆ ಹೊಡಿಬೇಕಾದ್ರೆ ಹುಷಾರಾಗಿ ಹೊಡೆದಾಕೋಬೇಕಾಗುತ್ತೆ. ಮೊಟ್ಟೆ ಅದು ಏನು ಬಿಳಿ ಪದ್ರ ಏನಿದೆ ಅದು ಅದನ್ನು ಮಿಕ್ಸ್ ಮಾಡಿ ಹಾಕ್ಬೇಡಿ, ಅದು ಹೊಟ್ಟೆಗೆ ಹೋದರೆ ಆರೋಗ್ಯ ಹಾಳಾಗುತ್ತೆ.
ಹಾಗಾಗಿ ಮೊಟ್ಟೆ ಮಾತ್ರ ನೋಡ್ಕೊಂಡು ಹಾಕೋಬೇಕು. ನಿಮ್ಗೆ ಈ ರೀತಿ ಕಟ್ ಮಾಡೋಕ್ಕಾದರೆ ಕಟ್ ಮಾಡಿ, ಅಥವಾ ಮುಂಚೆನೇ ಒಂದು ಗ್ಲಾಸ್ಗೋ ಬಟ್ಲಿಗೋ ಮೊಟ್ಟೆನ ಒಡ್ಕೊಂಡು ಹಾಕ್ಕೊಂಡು ಅನಂತರ ಬೇಕಿದ್ರೂ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ 4 ಮೊಟ್ಟೆ ತಗೊಂಡಿದ್ದೀನಿ. ಮೊಟ್ಟೆನ ಈಗ ನಾನು ಒಡ್ಕೊಂಡಿದ್ದಾಗಿದೆ. ಇದಕ್ಕೆ ರುಚಿಗೆ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಉಪ್ಪನ್ನ ಹಾಕ್ಕೋಬೇಕು. ಈಗ ಉಪ್ಪನ್ನ ಹಾಕ್ಕೊಂಡಿದ್ದೀನಿ, ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪೌಡ್ರು ಕೂಡ ಹಾಕ್ತೀನಿ. ಅರಿಶಿನ ಪೌಡ್ರು ಏನಕ್ಕೆ ಹಾಕ್ತೀವಪ್ಪ ಅಂತೇಳಿದ್ರೆ ಸ್ವಲ್ಪ ಮೊಟ್ಟೆ ಹೊಲಸು ವಾಸನೆ ಬರ್ತಾ ಇರುತ್ತೆ, ಆ ವಾಸನೆ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಧನಿಯಾ ಪೌಡ್ರನ್ನು ಕೂಡ ಹಾಕ್ತೀನಿ. ಸೊ ಸ್ಮೆಲ್ ಹೋಗೋದಕ್ಕೆ ಬ್ಯಾಡ್ ಸ್ಮೆಲ್ಲು ಧನಿಯಾ ಪೌಡ್ರು ಮತ್ತು ಅರಿಶಿನ ಎರಡೂ ಹಾಕಿದ್ದೀನಿ. ಅದಾದ ನಂತರ ಈಗ ನಾನು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮೊಟ್ಟೆನ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮ್ ಇಟ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡಬೇಕು. ಸೊ ನೋಡಿ ಎಲ್ಲ ಬಿಟ್ಕೊತಾ ಇದೆ, ಅಲ್ಲಿ ಏನು ತಳ ಹಿಡಿತದೆ ಆ ತಳನೆಲ್ಲ ನಾವು ಈ ರೀತಿ ನೀಟಾಗಿ ಬಿಡಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನೀಟಾಗಿ ಈ ರೀತಿ ಫ್ರೈ ಆದ ನಂತರ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೊ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿದ್ರೆ ಆಯಿತು, ನಮ್ಮ ಎಗ್ ಬುರ್ಜಿ ರೆಡಿ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿ ಒಂದು ಗಂಟೆ ಚಿತ್ರ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.